ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನೋಡ್ರಿ, ಇದು ಫಿಶ್ ತೋಳು. ಯಾವ ರೀತಿ ಕಟ್ ಮಾಡೋದಂದ್ರೆ, ಫಸ್ಟಿಗೆ ನೀವು ಬ್ಲೌಸಿನ ಪೂರ್ಣ ಉದ್ದ, ಅಂದರೆ ತೋಳಿಂದು ಪೂರ್ಣ ಉದ್ದ ಎಷ್ಟದ ನೋಡ್ಕೋಬೇಕು. ಈ ತೋಳಿಗೆ 4 ಇಂಚು ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್, 4 ಇಂಚು. ಆದರೆ ನಾನು 5 ಇಂಚ್ ತೊಗೋತಾ ಇದ್ದೀನಿ. 5 ರೊಳಗೆ 1 ಇಂಚು ಅಂದರೆ ಶಾರ್ಟ್ ಉಡೋರು, ನೀವೇನು ಶಾರ್ಟ್ ಸ್ಲೀವ್ಸ್ ಉಡ್ತಿರಲ್ಲ, 3.5 ಇಂಚ 4 ಇಂಚ ರೆಡಿ ತೊಗೊಂಡ್ರು ನಡೀತದ್ರ ಕೂಡಿಸೋದು ಬಿಟ್ಟು. ಇಲ್ಲಿ ನಾನು 5 ಇಂಚ್ ತೊಗೋತಾ ಇದ್ದೀನಿ, 1 ಇಂಚ್ ಸೇರಿಸಿ 6. ಆಮೇಲೆ ಇಲ್ಲಿನೂ ಕೂಡ 6 ಇಂಚು. ಆಮೇಲೆ ಇಲ್ಲಿ ಡೌನಿಂಗ್ ಎಷ್ಟು ತೊಗೋಬೇಕು ಅಂತಂದ್ರೆ 34/10=3.4 ಅಂದರೆ ಇಲ್ಲಿ ನನಗೆ 3.4 ಡೌನಿಂಗ ಬೇಕು, 3/5 1 ಪಾಯಿಂಟ ಕಡಿಮೆ. ಈ ರೀತಿ ಒಂದು ನಿಮ್ಮ ಮುಂದೆ ಸ್ಟಿಚ್ ಮಾಡಿ ತೋರಿಸ್ತಾ ಇದೆಯಾ ಯಾವ ರೀತಿ ಬರ್ತದೆ ಅಂಥೇಳಿ. ಡೌನಿಂಗ 3.4 ಇಟ್ಟಿನಿ. ಇದು ಫಾರ್ಮುಲಾ ಪ್ರಕಾರ, ಒಂದು ವೇಳೆ ನಾವು ಇದು 6 ಇಂಚ್ ತೊಗೊಳೋದಲ್ಲ, ಅದರೊಳಗೆ ನಾವು 2.5 ಕೋಣೆ 3 ಅಂದರೆ 6 ಇಂಚಿಗೆ ನಾನು 3.5 ತೊಗೋತಾ ಇದ್ದೆ. ಇಲ್ಲಿ ಜಾಸ್ತಿ ತೊಗೊಂಡಿನಿ, ಯಾಕಂದ್ರೆ ಅದು ರಿಂಕಲ್ ಅವಾಯ್ಡ್ ಮಾಡೋ ಸಂಬಂಧ. ಇಲ್ಲಿ ಏನದ ಸ್ಲೀವ್ಸ್ ರೌಂಡು 6 ಇಂಚು, ಮುಂದೆ ಮಾರ್ಜಿನ. ಇಲ್ಲಿ 6 ಮೊಲ್ ರೌಂಡು 8 ಇಂಚು, ಮುಂದೆ 2 ಇಂಚ ಮಾರ್ಜಿನ್. ಈ ರೀತಿ ಒಂದು ಗೆರೆ ಹಾಕಿ ಒಂದು ಸೇಪ್ ಹಾಕಿಬಿಡ್ರಿ ಇಷ್ಟು. ಇದೇ ಥರ ನೀವು ಪ್ರ್ಯಾಕ್ಟೀಸ್ ಮಾಡ್ಕೋರಿ, ಯಾಕಂದ್ರೆ ಪ್ರತಿ ಸಲನೂ ನೀವು ಅಳತೆ ತೊಗೊಂಡು ಹಾಕೋದನ್ನ ಟೈಮ್ ವೇಸ್ಟ್ ಆಗುತ್ತೆ. ಇದು ಪರ್ಫೆಕ್ಟ್ ಆಗಿನೇ ಬಂದಿರ್ತದೆ, ಯಾಕಂದರೆ ಅಷ್ಟೇ ನಾವು ಅಳತೆ ಹಾಕಿರಂಗಿಲ್ಲ, ಪಾಯಿಂಟ್ಗಳು ಹಾಕಿರಂಗಿಲ್ಲ, ಅಳತೆ ಮಾತ್ರ ಸೇಮ್ ಅಂದರೆ ಮಾರ್ಕಿಂಗ್ ಸೇಮ್ ಇರುತ್ತೆ. ಈಗ ಇದು ನಾರ್ಮಲ್ ಸ್ಲೀವ್ಸ್ ಹೆಂಗೆ ಹಾಕಿದ್ದೀವಿ ಹಂಗೆ. ಇದ್ರೊಳಗೆ ನಾವು ಫಿಶ್ ತೊಳೆ ಹೆಂಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತಂದರೆ, ಈಗ ನೋಡ್ರಿ, ಇಲ್ಲಿಂದ ಈ ಮೂಲೆಯಿಂದ ಇಲ್ಲಿ ತನಕ 1.5 ಇಂಚ್ ಮಾರ್ಕಿಗೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡೋದು. ಇದನ್ನು ಕಟ್ ಮಾಡ್ಕೊಳ್ಳೋಣ, ಕಟ್ ಮಾಡಿದ್ದ ನಿಮ್ಗೆ ಹೇಳ್ತೀನಿ. ಇದನ್ನು ಈಗ ಸ್ಲೀವ್ಸ್ ಕಟ್ಟಿಂಗ್ ಆಯಿತು, ಶೇಪ್ ಕಟ್ ಮಾಡೋದು ಬೇಡ, ಶೇಪ್ ಆಮೇಲೆ ಕಟ್ ಮಾಡೋದು. ಎಲ್ಲ ಫುಲ್ ಬ್ಲೌಸ್ ಅಂದರೆ ಸ್ಲೀವ್ಸ್ ರೆಡಿಯಾಗಿಂದ ನೀವೇನು ಮಾಡಿರಿ, ಈ ಕಡೆ 1.5 ಇಂಚ್ ತೊಗೊಂಡಿರಲ್ಲ, ಈ ಸೆಂಟ್ರ್ ಪಾಯಿಂಟಿಂದ ಇಲ್ಲೇನು ಮಿಡಲ್ ಪಾಯಿಂಟ್ ಬರ್ತೈತಿನ, ಇಲ್ಲಿಯಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ರಿ. 2 ಇಂಚು ಇಲ್ಲಿಗೆ ಬಂತು. ಈಗ ಈ ಪಾಯಿಂಟಿಗೆ ಈ ಪಾಯಿಂಟಿಗೆ ಕ್ರಾಸ್ ಆಗಿ ಲೈನ್ ಎಳ್ಕೋಬೇಕು. ಈ ರೀತಿ ಬರಬೇಕು ನೋಡ್ರಿ ಫ್ರೆಂಡ್ಸ್. ಈ ರೀತಿ ಬರಬೇಕು. ಈಗ ನಾವು ಈ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನಮ್ಗೆ ಇದಿಷ್ಟೇ ಸಾಕು, ಈ ಪಾರ್ಟು ವೇಸ್ಟ್ ನಮ್ಗೆ, ಇದು ಯೂಸ್ ಇಲ್ಲ, ಇದನ್ನ ಎಸೆದು ಬಿಡೋಣ. ಈಗ ಈ ಸೇಪ್ ಏನದ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಬಟ್ಟೆ ಮೇಲೆ ಸ್ಟಿಚ್ ಮಾಡಿಂದ ಆಮೇಲೆ ಸೇಫ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳೋಣ ನಾವು. ಈ ಸಾಧ್ಯದ ಫ್ರಂಟ್ ಶೇಪ್ ತೆಗೆಯೋದು ಬೇಡ. ಓಕೆ, ಈಗ ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇಲ್ಲಿ ನಾವು ಫಸ್ಟಿಗೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಯಾವ ರೀತಿ ತೊಗೋಬೇಕು ಅಂದರೆ, ಇದು ಒಂದು ಸೈಡ್ ಅಷ್ಟೇ ಸ್ಲೀವ್ಸ್ ಅದ, ಇನ್ನೊಂದು ಸೈಡ್ ಸ್ಲೀವ್ಸ್ ಬೇಕು ನಮಗೆ. ಫಸ್ಟಿಗೆ ಈ ರೀತಿ ಸ್ಲೀವ್ಸನ್ನು, ಇದಕ್ಕೆ ಬಟ್ಟೆ ಜಾಸ್ತಿ ತೊಗೋಬೇಕು ನೀವು, 1 ಮೀಟ್ರ್ ಬಟ್ಟೆ ಬೇಕು. ಫಸ್ಟಿಗೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡೋಣ. ನೀವು ಸ್ಲೀವ್ಸು ಎದ್ರ ಬದ್ರ ಅಂದರೆ ಅಪೋಸಿಟ್ ಸೈಡ್ ಇಟ್ಕೊಂಡು, ನಾವು ಏನದ ಸೈಡ್ ಮಾರ್ಜಿನ್ ಸೈಡ್ ಏನದ ಅಲ್ಲಿ ಬಟ್ಟೆ ಅಟ್ಯಾಚ್ ಮಾಡ್ಕೋತೀವ್ರಿ ಅಂತಂದ್ರೆ ಹಂಗೂ ಬರ್ತದೆ. ಇದು ಬಟ್ಟೆ ಅಟ್ಯಾಚ್ ಮಾಡ್ಕೊಳಾರ್ದೇ ಈ ರೀತಿ ನಾನು ತೋರಿಸ್ಕೊಡ್ತಾ ಇರೋದು ನಿಮ್ಗೆ. ಈಗ ಇದ್ರ ಮುಂದೆನೇ ಇನ್ನೊಂದು ಸ್ಲೀವ್ಸ್ ಇಟ್ಟು ಎರಡು ಸೈಡ್ನು ನಾವು ಬಟ್ಟೆ ಅಟ್ಯಾಚ್ ಮಾಡ್ಕೊಂಡ್ರೆ ಬರ್ತದೆ, ಬಟ್ ಅದು ತುಂಬ ಟೈಮ್ ತೊಗೋತದೆ. ಈ ರೀತಿ ನೀವು ಒಂದು ಸ್ವಲ್ಪ ಬಟ್ಟೆ ಹೆಚ್ಚಿಗೆ ತಂದು ಕಟ್ ಮಾಡ್ಕೊಂಡ್ರಿ ಅಂದರೆ ಕರೆಕ್ಟಾಗಿ ಬರ್ತದೆ. ಇನ್ನೊಂದು ಈ ಸೈಡ್ ಇಟ್ಕೋಬೇಕು, ಈ ಸೈಡ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋದು.
ಈಗ ಇಲ್ಲೆರಡು ಇಲ್ಲೆರಡು ನಾಲ್ಕು ಸ್ಲೀವ್ಸ ನಮ್ಗೆ ಸಿಕ್ಕು. ಇನ್ನು ಈಗ ನೆಕ್ಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋನು. ಸ್ಲೀವ್ಸ್ ಒಳಗೂ ನೋಡ್ರಿ ಗೊಂಬೆ ಸೀದಾದವು. ನಾನು ಯಾವ ರೀತಿ ಮಾರ್ಕ್ ಮಾಡಿದ್ನೆಲ್ಲ ಪೇಪರನ್ನು ಅಸ್ತ್ರದ ಮೇಲೆ ಅದೇ ಶೇಪ್ ಮೇಲೆ ನಾನು ಅಸ್ತರ ಕಟ್ ಮಾಡ್ಕೊಂಡಿನಿ. ಅದೆಲ್ಲ ನಿಮಗೆ ಈಸಿ ಅಂಥೇಳಿ ಅದನ್ನು ಸ್ಕಿಪ್ ಮಾಡೀನಿ. ಈಗ ಮೇನ್ ಫ್ಯಾಬ್ರಿಕ್ ಕೂಡ ಕಟ್ ಮಾಡ್ತಾ ಇದ್ದೀನಿ ನೋಡಿರಿ. ಮೇನ್ ಫ್ಯಾಬ್ರಿಕ್ ಮೇಲೆ ಗೊಂಬೆಗಳು ಸೀದಾ ಇಟ್ಕೊಂಡು ಕಟ್ ಮಾಡಬೇಕು. ಈ ರೀತಿ ಡಿಸೈನ್ ಬಂದಾಗ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊರಿ ಫ್ರೆಂಡ್ಸ್. ಇದೇನು ಬ್ಲೌಸ್ ಪೀಸು. ಈಗ ಇನ್ನೂ ಎರಡು ಸ್ಲೀವ್ಸ್ ಬೇಕು ನಮಗೆ, ಅಂದ್ರೆ ಅದು ಒಂದು ಸೈಡ್ ಮಾತ್ರ ಆಗುತ್ತೆ, ಇನ್ನೂ ಎರಡು ಬೇಕು. ಈ ಸೈಡ್ ಒಂದು ತಗೊಳ್ಳೋದು. ಈಗ ನಾನಿಲ್ಲಿ ಈ ನಾಲ್ಕು ಲೇಯರ್ಸಕ್ಕೆ ಅಸ್ತರನ ಅಟ್ಯಾಚ್ ಮಾಡಿ ಇಟ್ಟೀನಿ. ಅಂದರೆ ಸೀದಾ ಕೆಳಗೆ ನಾನು ಅಸ್ತರ ಅಟ್ಯಾಚ್ ಮಾಡೀನಿ. ಯಾಕಂತಂದ್ರೆ ಹೊಳಸಿಲ್ಲ ಇದಕ್ಕೆ ಥ್ರೆಡ್ ಪೈಪಿಂಗ್ ಮಾಡಬೇಕಂಥೇಳಿ. ಅಂದರೆ ಈ ಸ್ಲೀವ್ಸಿಗೆ ಥ್ರೆಡ್ ಪೈಪಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ಸ್. ಥ್ರೆಡ್ ಪೈಪಿಂಗ್ ಆಗಲಿ ನಾರ್ಮಲ್ ಪೈಪಿಂಗ್ ಮಾಡಿದ್ರೂ ಕೂಡ ಸಣ್ಣಗೆ ಮಾಡಬೇಕು. ಅಂದರೆ ಈ ಥ್ರೆಡ್ ಪೈಪಿಂಗ್ ಹೆಂಗೆ ಸಣ್ಣಗೆ ಬರ್ತದಲ್ಲ ಅದೇ ರೀತಿ ಸಣ್ಣಗೆ ಬರ್ತಿತ್ತು ಅಂದರೆ ನಾರ್ಮಲ್ ಪೈಪಿಂಗ್ ಮಾಡಿರಿ. ಇಲ್ಲ ಅಂತಂದರೆ ಥ್ರೆಡ್ ಪೈಪಿಂಗ್ ಮಾಡಿರಿ ಫ್ರೆಂಡ್ಸ್. ಥ್ರೆಡ್ ಪೈಪಿಂಗ್ ಮಾಡೋದು ಹೆಂಗೆ ಅಂಥೇಳಿ ಹಿಂದಿನ ಒಂದು ಎರಡು ಮೂರು ವೀಡಿಯೋದಾಗ ನಾನು ತೋರಿಸೀನಿ. ಅದು ನೋಡಿದ್ರಿ ಅಂದರೆ ಈ ಪಟ್ಟಿ ಏನೇನಿಲ್ಲದಲ್ಲ ಸಿಲ್ವರ್ ಕಲರ್ ಆ ಥ್ರೆಡ್ ಪೈಪಿಂಗ್ ಪಟ್ಟಿನ ಹೆಂಗೆ ರೆಡಿ ಮಾಡ್ಕೋಬೇಕು, ಮತ್ತು ಈ ಸಿಂಗಲ್ ಫೂಟಿಗೆ ಏನದು ಯಾವ ಟ್ರಿಕ್ಸನ್ನು ಯೂಸ್ ಮಾಡಿದರೆ ಬಟ್ಟೆ ಲೂಸ್ ಬರೋಂಗಿಲ್ಲ, ಇವೆಲ್ಲ ಟಿಪ್ಸ್ಗಳನ್ನು ನಾನು ಹಿಂದಿನ ಒಂದು ಎರಡು ಮೂರು ವೀಡಿಯೋದಾಗ ನಾನು ಅಪ್ಲೋಡ್ ಮಾಡೀನಿ. ದಯವಿಟ್ಟು ಅವ್ರು ನೋಡಿದ್ರಿ ಅಂದರೆ ಇದ್ರದ್ದು ಕಂಪ್ಲೀಟ್ ಅರ್ಥ ಆಗುತ್ತೆ ನಿಮ್ಗೆ. ನೀಟಾಗಿ ನೀವು ಈ ಥ್ರೆಡ್ ಪೈಪಿಂಗನ್ನು ಮಾಡ್ಬೋದು. ಆಮೇಲೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡತ್ತೀನಿ ಅಬ್ಸರ್ವ್ ಮಾಡಿರಿ. ಫಸ್ಟಿಗೆ ಈ ರೀತಿ ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡಿ ನಂತರ ಅದನ್ನು ಹೊಳಿಸ್ಬೇಕು ಫ್ರೆಂಡ್ಸ್. ಹೊಳಿಸಿ ಪೈಪಿಂಗ್ ಬಾಜುನೇ ಅಂದರೆ ಬಟ್ಟೆ ಮ್ಯಾಗೂ ಬರಬಾರ್ದು, ಪೈಪಿಂಗ್ ಮ್ಯಾಲೂ ಬರಬಾರ್ದು. ಹೊಲಿಗೆ ಕರೆಕ್ಟಾಗಿ ಪೈಪಿಂಗ್ ಬಾಜು ಹೊಲಿಗೆ ಹಾಕಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಆಮೇಲೆ ವೀಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದವರು ಕಲಿತೀನಂತಾರಲ್ಲ ಅವ್ರಿಗೆ ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನೋಡಿರಿ ಫ್ರೆಂಡ್ಸ್, ಈ ರೀತಿ ನಾನು ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡಿಂದ ಒಳಗಡೆ ಸೈಡ್ನು ಕೂಡ ಫಿನಿಶಿಂಗ್ ಮಾಡ್ಕೋಬೇಕು. ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೋಬೇಕು ಅಲ್ಲಿನೂ ಕೂಡ. ಇದಕ್ಕೆ ನಾವು ಫಿಶ್ ತೋಳು ಅಂತೀವಿ, ಇದಕ್ಕೆ ಫಿಶ್ ತೋಳು ಅಂತೀವಿ ಫ್ರೆಂಡ್ಸ್. ಇದು ವೇರ್ ಮಾಡಿಂದ ತುಂಬ ನೀಟಾಗಿ ಕಾಣಿಸ್ತದೆ. ತಮ್ಮನೇನಲ್ಲಿ ನೋಡ್ಬೋದು ನೀವು ನಾನು ಯಾವ ರೀತಿ ಅದು ಬ್ಲೌಸ್ ಬಂದೈತಿ ಅಂಥೇಳಿ. ಈ ರೀತಿ ಫೋಲ್ಡಿಂಗ್ ಮಾಡಿನೇ ನೆಕ್ಸ್ಟ್ ಇದು ತುಂಬ ಈಸಿ ಅದ ಫ್ರೆಂಡ್ಸ್. ಇದು ಕೇಳಿದ್ರಿ ನನಗೆ ಫಿಶ್ ತೋಳಿಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹಾಕ್ರಿ ಅಂಥೇಳಿ. ಅದು ಫಿಶ್ ತೊಳೆ ಹಾಕಂತೀವಂದ್ರೆ ನಿಮಗೆ ಗೊತ್ತೇ ಇದೆ ಅದು ಮೀನಿನ ಶೇಪ್ ಬರ್ತದಂಥೇಳಿ. ನೋಡ್ರಿ ಈ ರೀತಿ ಬಂತಿದು. ಈ ಎರಡು ಲೇಯರ್ನ ನೋಡ್ರಿ ಈ ರೀತಿ ಒಂದ್ರ ಮೇಲೊಂದಿಟ್ಟು ಇದೇನು ಥ್ರೆಡ್ ಪೈಪಿಂಗ್ ಮಾಡಿವಲ್ಲ ಅಲ್ಲಿಯಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿ ನಾಚ್ ಹಾಕೋಬೇಕು. ಈ ನಾಚೇ ನಮಗೆ ಸ್ಲೀವ್ಸದು ಸೆಂಟ್ರ್ ಪಾಯಿಂಟು. ಒಂದು ರೆಡಿ ಮಾಡಿ ನಾನು ಒಂದೇನದ ನಿಮಗೆ ಹೆಂಗೆ ರೆಡಿ ಮಾಡೋದಂದ್ರೆ ತೋರಿಸ್ಲಾಗತ್ತೇನೆ ನೋಡ್ರಿ ಇದು ಈ ರೀತಿ. ಆಮೇಲೆ ಈ ಇಲ್ಲಿ ಏನದು ಎಕ್ಸ್ಟ್ರಾ ಬಂದದಲ್ಲ ಅದ್ರ ಮೇಲೆ ಏನು ಪೈಪಿಂಗ್ ಅಲ್ಲ ಅದ್ರ ಬಾಜುನೇ ಅಂದರೆ ಪೈಪಿಂಗ್ ಬಾಜುನೇ ಹೊಲಿಗೆ ಹಾಕೋಬೇಕು, ಪೈಪಿಂಗ್ ಮೇಲೆ ಬರಬಾರ್ದು. ಇವು ಎರಡು ಲೇಯರ್ ಏನದ ಒಂದೇ ಸೈಡ್ ಆಗಬೇಕು, ಏನು ಪೈಪಿಂಗ್ ಮಾಡಿಲ್ಲ ಫ್ರೆಂಡ್ಸ. ಎರಡು ಒಂದೇ ಸೈಡ್ ಆಗಬೇಕು. ಬಟ್ಟೆ ಮೇಲೆ ಕೆಳಗೆ ಅಸ್ತ್ರ ಇರಬೇಕು, ನಡುವೇನದ ಮೇನ್ ಫ್ಯಾಬ್ರಿಕ್ ಇರಬೇಕು. ಈ ರೀತಿ ನೋಡ್ಕೋರಿ. ನೋಡಿಕೊಂಡು ನಾನು ಫಸ್ಟಿಗೆ ಶೇಪನ್ನು ತೆಗೆದಿದ್ದಿಲ್ಲ, ಈ ಶೇಪ್ ತೆಗಿತಾ ಇದ್ದೀನಿ. ಅಂದರೆ ಶೇಪನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಎಲ್ಲ ರೆಡಿ ಆದಮೇಲೆ ಈ ಸ್ಲೀವ್ಸಿಗೆ ಶೇಪ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಪ್ಲಸ್ ಪಾಯಿಂಟ್ ಬರಬೇಕು ಅಂದರೆ ಇಲ್ಲಿ ಸ್ಲೀವ್ಸಿಗೂ ಕೂಡ ಹೆಚ್ಚು ಕಡಿಮೆ ಬಂದಿರ್ತದೆ ಸೈಡ್ ಬಟ್ಟೆ, ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನದು ಎಕ್ಸ್ಟ್ರಾ ಬಟ್ಟೆ ಅಲ್ಲ, ಇದನ್ನು ಕಟ್ ಮಾಡ್ಕೋಬೇಕು. ಊರ್ಲೆಕ್ ಮಿಷಿನ್ ಇದ್ದರೆ ಊರ್ಲೆಕ್ ಹಾಕ್ರಿ, ಇಲ್ಲ ಇದನ್ನ ಇನ್ನೊಂದು ಸ್ಟಿಚ್ ಹಾಕಿಬಿಡ್ರಿ ಅಲ್ಲಿ. ಈಗ ನೋಡ್ರಿ ಇದು ಫುಲ್ ರೆಡಿಯಾಗಿಂದ
ನಾನು ಬರೀ ಸ್ಲೀವ್ಸ್ ಅಷ್ಟೇ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿರಿ ಪ್ಲಸ್ ಪಾಯಿಂಟ್ ಯಾವ ರೀತಿ ಬಂದದಂಥೇಳಿ, ಕರೆಕ್ಟಾಗಿ ಪ್ಲಸ್ ಪಾಯಿಂಟ್ನೂ ಬಂದದ. ಮತ್ತು ಇನ್ನೊಂದು ಸೈಡ್ನೂ ನೋಡ್ಬೋದು ನೀವು, ಇನ್ನೊಂದು ಸೈಡ್ನೂ ಕೂಡ ಬಂದದ ಫ್ರೆಂಡ್ಸ್. ಸ್ಲೀವ್ಸ್ ನೋಡಿರಿ, ಪೈಪಿಂಗ್ ಮತ್ತು ಇದ್ರದ್ದು ಶೇಪು ಯಾವ ರೀತಿ ಬಂದದ, ಎಷ್ಟು ನೀಟಾಗಿ ಬಂದದ ಅಂಥೇಳಿ. ಆಮೇಲೆ ವೇರ್ ಮಾಡಿದ್ನು ಇದು ಡಿಸೈನ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತದೆ. ಸೆಂಟ್ರ್ ಪಾಯಿಂಟಿಂದ ಮುಂದಕ್ಕೆ 1.5 ಇಂಚಿನಷ್ಟು ಬರಬೇಕು ಫ್ರೆಂಡ್ಸ್ ಇದು, ಅದು ಫ್ರಂಟ್ ಪಾರ್ಟಿಗೆ ಬರಬೇಕು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.